ಎಲ್ರಿಗೂ ನಮಸ್ಕಾರ. ಇದು ಮೂರನೇ ಸಲ ನಾವು ಸೇರ್ತಾ ಇದ್ದೀವಿ. ಮೊದಲನೇ ಸಲ ಯಾವಾಗ ಮುಹೂರ್ತ ಮಾಡಿದ್ವಿ ಅವಾಗ, ಅದು ಬಿಟ್ಟರೆ ಹೈದರಾಬಾದಲ್ಲಿ ಒಂದ್ಸಲ. ಸೊ ಈಗ ರಿಲೀಸ್ ಟೈಮಿಗೆ ಬಂದಿದ್ದೀವಿ. ಕುರುಕ್ಷೇತ್ರ ಬಗ್ಗೆ ಎಲ್ಲ ಅಲ್ಲಿಂದ ಇಲ್ಲಿಂದ ಎಲ್ಲ ತರ ನ್ಯೂಸ್ಗಳು ಬರ್ತಾ ಇತ್ತು, ಎಲ್ಲರೂ ಕೇಳ್ತಾನಿದ್ರು. ಮೊದಲನೇದಾಗಿ 2017 ಆಗಸ್ಟ್ 9ನೇ ತಾರೀಕು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. 18 ಆಯ್ತು. 19 ಆಗಸ್ಟ್ 9ನೇ ತಾರೀಕು ರಿಲೀಸಿಗೆ ಬಂದಿದ್ದೀವಿ. ಲೇಟ್ ಎನಿಕೆ ಹೌದೀಗ. ಆಕ್ಚುಲಿ ಇವತ್ತು ನೀವೇನೇ ನೋಡಿದ್ರು ಇದನ್ನ ಇವತ್ತೇ ನಾವು ನೋಡ್ತಾ ಇರೋದು. ಯಾವುದೇ ಒಂದು ಫ್ರೇಮ್ ಆಗಲಿ ಯಾರು ಹೋಗಿ ನೋಡಲಿಲ್ಲ. ಎಲ್ಲ ಮುನಿರತ್ನ ಅವ್ರು ನೋಡಿದ್ದಾರೆ, ಮೋಸ್ಟ್ಲಿ ರಾಕ್ಲೈನ್ ಸರ್ ನೋಡಿದ್ದಾರೆ, ಆಮೇಲೆ ಡೈರೆಕ್ಟರ್ ನೋಡಿದ್ದಾರೆ, ನಮ್ಮ ನಾಗಿ ನೋಡಿರಬೇಕು ಎಲ್ಲ ಕಡೆನೂ. ನಾವೆಲ್ಲ ಕಲಾವಿದ್ರು ಇವತ್ತೇ ಕೂತ್ಕೊಂಡು ನಿಮ್ಮ ಜೊತೆಗೆ ನಾವು ನೋಡಿರೋದು. ಸೊ ಸಿನಿಮಾ ಹೇಗೆ ಬಂದಿದೆ, ಗ್ರಾಫಿಕ್ ವರ್ಕ್ ಏನು ನಡೀತಾ ಇದೆ, ಸ್ವಲ್ಪ ಅಲ್ಲಿಂದ ಇಲ್ಲಿಂದ ಔಟ್ಪುಟ್ಸ್ ಅಷ್ಟೇ ಬಂದಿದ್ದು. ಮೊದಲು ನನಗೆಲ್ಲರೂ ಕೇಳಿದ್ರು ಏನು ದರ್ಶನ್, ಆ್ಯಕ್ಚುಲಿ ಯೂಶ್ವಲಿ ಯಾವ್ದಾದ್ರು ಟೈಟ್ಲ್ ಹಾಕಿದ ತಕ್ಷಣ ಫಸ್ಟ್ ಹಾಕ್ತಾರೆ, ಚಾಲೆಂಜ್ ಸ್ಟಾರ್ ದರ್ಶನ್ ಅದು ಇದು ಹಾಳು ಮೂಳೆಲ್ಲ. ಇದಕ್ಕೆ ಮುನಿರತ್ನ ಕುರುಕ್ಷೇತ್ರ ಅಂತ ಇಟ್ಟಿದ್ರಂತೆ. ನಿಜವಾಗ್ಲೂ ಈ ಸಿನಿಮಾಗೆ ಹೀರೋ ಬಂದವರೇ. ಇದು ಉತ್ಪ್ರೇಕ್ಷೆನೋ ಇನ್ನೊಂದೋ ಮತ್ತೊಂದೋ ಅಲ್ಲ, ಯಾಕಂದ್ರೆ ಆ ಕ್ರೆಡಿಟ್ಗಳು ಯಾರ್ಯಾರು ಹೋಗ್ಬೇಕು ಅವ್ರಿಗೆ ಕೊಡ್ಬೇಕು. ನಾವು ಆಕ್ಚುಲಿ ಈ ಸಿನಿಮಾನ ಮೊದಲು ಮಾಡ್ತೀನಂತ ಬಂದ್ರಲ್ಲ, ಅದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಈಗಿನ ಒಂದು ಬಜೆಟ್ಗೆ ಇಷ್ಟು ಜನ ಕಲಾವಿದ್ರು ಆ ಪಾತ್ರಕ್ಕೆ ಹೆಂಗ್ ಹೋಲ್ತಾರೆ, ಅವ್ರಗಳಿಗೆ ಹೆಂಗೆ ಏನು. ಹಾಗೆ ಆಕ್ಚುಲಿ ಅವರು MLA ಮಾರಾರ್ನಗರ್, ಅದು ಅಲ್ಲಿದ್ ಕೆಲಸ ಬಿಟ್ಟು ಈ ಕೆಲಸನೂ ತುಂಬಾ ಮಾಡೋರು. ಈಗ ನೀವು ನೋಡ್ಬೋದು ಆಕ್ಚುಲಿ ಕಾಸ್ಟ್ಯೂಮ್ ಎಲ್ಲಾನು ಕೂತಿ ಅವರೇ ಮಾಡಿಸಿರೋದು. ನಮ್ಮ ಕಾಸ್ಟ್ಯೂಮ್ ಅವ್ರುಗಳು ಹೆಲ್ಪ್ ಮಾಡಿರ್ಬೋದು ಅಷ್ಟೇನೆ. ಗದೆ ಹೆಂಗಿರ್ಬೇಕು, ಕಿರೀಟ ಹೆಂಗಿರ್ಬೇಕು, ಅದ್ರ ಮೇಲೆ ಏನೇನ್ ತರ ಬರಬೇಕು, ಅವನ್ ದುರ್ಯೋಧನ ಹೆಂಗ್ ಕಾಣಿಸ್ಬೇಕು ಅಂತೇಳಿ ಅದೇ ತರ ಪ್ರತಿ ಒಂದು ಪಾತ್ರಕ್ಕೂ ಇಂಟ್ರೆಸ್ಟ್ ತಗೊಂಡು ಅವ್ರು ಕೆಲಸ ಮಾಡಿದ್ದಾರೆ. ಸೊ ಅಷ್ಟು ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಈ ಸಿನಿಮಾ ಎಲ್ಲ ನೀವು ನೋಡಿ ನಿಜವಾಗ್ಲು ಎದ್ದವ್ರಿಗೆ ಹೆಗಣಾಮುದು ಅಂತ ಹೇಳ್ತೀವಿ. ಬಟ್ ಈಗಿನ ಟೈಮಲ್ಲಿ ಒಂದು ಪೌರಾಣಿಕ ಸಿನಿಮಾ ಮಾಡ್ತೀನಿ ನಾನು ಅಂತ ಮುಂದೆ ಬಂದು ಅದೇನೋ ನಿನ್ನೆ ಮೊನ್ನೆ ಬಂದಿದ್ದಂತ ಇದಲ್ಲ, ನಾವು ಅನಾಥರು ಮಾಡ್ತಾ ಇದ್ವಿ. ಹಾಗೆ ಆಕ್ಚುಲಿ ರಂಭಾವ್ರದ್ದು ಒಂದು ಸಾಂಗ್, ಸೊ ಅವ್ರದ್ದೊಂದು ಗೆಸ್ಟ್ ಅಪ್ರೆನ್ ಸಾಂಗ್ ಮಾಡ್ಬೇಕಾದ್ರೆ ಆಮೇಲೆ ಎಲ್ಲರೂ ಇದ್ರಲ್ಲ ಅವತ್ತು ಅವತ್ತವ್ರು ಹೇಳಿದ್ರು ಏಣ ಇದು ಏನು ಕುರುಕ್ಷೇತ್ರ ಮಾಡೋಣ ಅಂತ. ನಾನು ಆಕ್ಚುಲಿ ನಕ್ಕುಬಿಟ್ಟೆ ಅವತ್ತು, ಹೋಗೋಣ ಕೆಲಸ ನೋಡಿ ಸುಮ್ಮನೆ ಯಾಕೆ ಇದೆಲ್ಲ ಮಾತಾಡ್ತೀಯ ನೀನು ಅಂತೇಳಿ. ಸೊ ಸುಮಾರು ವರ್ಷ ಆದ್ಮೇಲೆ ಮತ್ತೆ ಬಂದು ಇಲ್ಲ ಮಾಡೋಣ ಅದನ್ನ ಅಂತ ಅಂದ್ಬಿಟ್ಟು. ಈಗ ಅದು ನಾಗಣ್ಣ ಹೇಳಿದ್ರು ಆಕ್ಚುಲಿ ಕ್ಯೂ ಜಂಪ್ ಮಾಡಿದಂತ. ನಾನು ಕ್ಯೂ 2 ಸಲ ನಾನು ಬ್ರೇಕ್ ಮಾಡೋದು ಇಲ್ಲ, ಒಂದು ಐತಿಹಾಸಿಕ ಸಿನಿಮಾಗೆ ಇಲ್ಲ ಪೌರಾಣಿಕ ಸಿನಿಮಾಗೆ. ಬೇಕಾದ್ರೆ ನಾಳೆ ಯಾರು ಅಂತ ಬಂದ್ರು ಕೂಡ ಇನ್ನೊಂದು ಸಿನಿಮಾ ನಡೀತಾರ ಸಿನಿಮಾ ನಿಲ್ಸ್ಬಿಟ್ಟು ಓಡೋಗಿರ್ತೀನಿ ನಾನು. ಯಾಕಂದ್ರೆ ಆತರ ಸಿನಿಮಾ ಮಾಡ್ತೀನಿ ಅಂತ ಒಳಗಡೆ ಬಂದಾಗ ಅವ್ರನ್ನ ಕರ್ದು ಕೂರಿಸ್ಕೊಂಡು ಮಾಡಿಸೋದು ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದ್ರೆ ಈಗಿನ ಜನರೇಷನ್ ಯಾರಿಗೂ ಆಕ್ಚುಲಿ ದುರ್ಯೋಧನ ಹೆಂಗಿದ್ದಾನೆ, ಭೀಮಾ ಹೆಂಗಿದ್ದಾನೆ, ಒಂದು ಮಹಾಭಾರತ ಅಂದ್ರೆ ಏನು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಅವೆಂಜರ್ಸ್ ಕೇಳ್ರಿ, ಇಲ್ಲ ಛೋಟಾ ಭೀಮ್ ಕೇಳ್ರಿ, ಅವತಾರ್ ಕೇಳ್ರಿ, ಅದ್ರ ಬಗ್ಗೆ ಹೇಳ್ತಾರೆ ಮಕ್ಕಳು. ಈಗ ನಮ್ಗೆಲ್ಲ ಆದ್ರೆ DD9 ನಾವು ನೋಡಿದ ಅಭ್ಯಾಸ, ರಾಮಾಯಣ ಮಹಾಭಾರತ ನಾವು ನೋಡಿದ್ವಿ. ಸೊ ನಮಗ್ ಗೊತ್ತಿದೆ, ಯಾಕೆ ನನ್ನ ಮಗನಿಗೂ ಗೊತ್ತಿಲ್ಲ ಅದು. ಆದ್ರಿಂದ ಆ ಸಿನಿಮಾನ ಇವತ್ತಿನ ಜನರೇಷನ್ಗೆ ತಂದ್ಕೊಟ್ರೆ ಹೆಂಗಿರುತ್ತೆ ಅಂತೇಳಿ. ಸೊ ಅದಕ್ಕೆ ತುಂಬಾನೇ ಶ್ರಮ ಪಟ್ಟಿ ಅವ್ರು ಕೆಲಸ ಮಾಡಿದ್ದಾರೆ. ಆಮೇಲೆ ನಾವು ಮೊನ್ನೆ ಹೈದರಾಬಾದಲ್ಲಿ 3D ನೋಡಿದ್ವಿ. ನಾವು ಕೆಲಸ ಮಾಡಿರೋದು ಈಗ ಆಕ್ಚುಲಿ ಎಲ್ಲ ಒಂದ್ಸಲಿ ನೋಡಿದ್ವಿ, ಒಂದ್ಸಲ ಆಯ್ತಪ್ಪ ಅಂದ್ಬಿಟ್ಟು ಎದ್ದು ಬಂದ್ಬಿಟ್ವಿ. ಅವತ್ತೆಲ್ಲ ಅಲ್ಲೇ ಇದ್ವಿ, ಸೋನು ಸೂದ್ ಅವರು ಓದಿದ್ರು, ನಮ್ಮ ರಾಕ್ಲೈನ್ ಅವರು ಇದ್ರು, ಎಲ್ಲರೂ ಇದ್ವಿ. ನಾವೇ ಕೂತ್ಕೊಂಡು 10 ಸಲ ನೋಡಿದೀವಿ. ಏ 3D ಇನ್ನೊಂದ್ಸಲಿ ಯಾಕೆ, ಇನ್ನೊಂದ್ಸಲಿ ಯಾಕೆ. ಆಮೇಲೆ ಪಾಪ ಅಲ್ಲಿ ಆಕ್ಚುಲಿ ಶೋ ಅವ್ರು ಬಂದು ಹೇಳಿದ್ರು ಸರ್ ಶೋ ಟೈಮ್ ಆಗಿದೆ, ದಯವಿಟ್ಟು ಹೊರಗಡೆ ಹೋಗಿ ಸರ್ ಅಂತ ಹೇಳ್ಬಿಟ್ಟು ಹೊರಗಡೆ ಥಿಯೇಟರ್ನ ಹೊರಗಡೆ ಹಾಕಿದ್ರು. ಸೊ 3D ಹೆಂಗ್ ಕಾಣಿಸುತ್ತೆ ಈ ಸಿನಿಮಾ ಅನ್ನೋದನ್ನ ಒಂದು ದೊಡ್ಡ ಟಾಸ್ಕ್ ಇತ್ತು. ಸೊ ಅದು ಅದ್ಭುತವಾಗಿ ಬಂದಿದೆ. ಅದ್ರ ಮೇಲೆ ಗ್ರಾಫಿಕ್ ವರ್ಕ್ಸ್, ಈಗ ನೀವು ನೋಡಿದ್ರೆ ಎಲ್ಲ ಗ್ರಾಫಿಕ್ ವರ್ಕು ಇದಕ್ಕಿಂತ ಅದ್ಭುತವಾಗಿ ಕಾಣಿಸುತ್ತೆ ಅದರಲ್ಲಿ. ಸೊ ಅದಷ್ಟು ಕ್ರೆಡಿಟು ನಮ್ಮ ಮುನಿರತ್ನ ಅವ್ರಿಗೆ ಹೋಗ್ಬೇಕು, ಹ್ಯಾಟ್ಸ್ ಆಫ್ ಅವ್ರಿಗೆ. ಸೊ ಈಗಿನ ಒಂದು ಜನರೇಷನ್ಗೆ ಆಕ್ಚುಲಿ ಕುರುಕ್ಷೇತ್ರ ಕೊಡ್ತಾ ಇದಾರೆ. ಹಾಗೇನೆ ನಾಗಣ್ಣ ಅವರು ತುಂಬಾನೇ ಶ್ರಮ ಪಟ್ಟಿದ್ದಾರೆ ಎಲ್ಲ ಪ್ರತಿಯೊಂದು ಹಂತದಲ್ಲಿ, ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು. ಸೊ ಕಲಾವಿದ್ರಿಗೆ ಅವ್ರವ್ರದ್ದಾದಂಥ ಸ್ಪೇಸ್ಗಳು ಕೊಟ್ಕೊಂಡು, ಸೊ ಅವ್ರನ್ನ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಅವ್ರಿಗೆಲ್ಲ ಥರ ಲೀನಿಯನ್ಸು ಕೊಟ್ಟರು. ನಮ್ಮ ನಾಗಿ ಬಗ್ಗೆ ಹೇಳಲೇಬೇಕು, ಅದ್ಭುತವಾದಂಥ ಗೆಳೆಯ. ಥ್ಯಾಂಕ್ ಯು, ಲವ್ ಯು ಡಾನ್. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಆಕ್ಚುಲಿ ರವಿಶಂಕರ್ ಒಬ್ಬ ಹೇಳಿದ್ರಲ್ಲ ಡೈಲಾಗ್, ಯಾವ್ದಾದ್ರು ಒಂದು ಅರ್ಥ ಆಗಿರ್ಬೋದಾ ನಮ್ಗೆ, ನಿಜವಾದ ಪದಗಳೇ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ನಾಗಿಗೆ ಮೋಸ್ಟ್ಲಿ ರಾತ್ರಿ 1 ಗಂಟೆಗೆಲ್ಲ ನಮ್ಗೆ ಫೋನ್ ಮಾಡಿದ್ದೀನಿ ನಾನು ಸ್ಕ್ರಿಪ್ಟ್ ಓದ್ಬೇಕಾರೆ, ಯೋ ಏನಾಗ ಬರ್ದಿದ್ಯಾ ಇದು, ಹೆಂಗೆ ಆಯ್ದು ಅಂತಂದ್ಬಿಟ್ಟು ಅದು ಅಂಗ ವರ್ಷಣ ಬಾಯಲ್ಲಿ ಯಾವಾಗ್ಲೂ ಇದಾಕ್ಬಿಟ್ಟಿರ್ತಾರೆ, ಬಿಟ್ಬಿಟ್ಟಿದೆ ಈಗ. ಸೊ ಆ ತರ ಒಂದು ಇದು, ನಾನಂದೆ ಬಾಯಲ್ಲಿ ಉಗಿದ್ಬಿಟ್ಟು ಬಂದು ಮಾತಾಡಿ, ನೀನು ನಂಗೆ ಅರ್ಥ ಆಗ್ತಿಲ್ಲ, ನಾಳೆ ಬೆಳಗ್ಗೆ ಸೀನ್ ಇದೆ ಅಂತೇಳಿ.
ಪಾಪ ನಾಗಿಗೆ ರಾತ್ರಿ 1 ಗಂಟೆ 2 ಗಂಟೆ 4 ಗಂಟೆಗೆಲ್ಲ ಟಾರ್ಚರ್ ಕೊಟ್ಟಿದ್ದೀವಿ. ಸೊ ಅದ್ಭುತವಾದಂತಹ ಲಿರಿಕ್ಸು ಬರೆದಿದ್ದಾರೆ, ಹಾಗೇನೆ ಡೈಲಾಗ್ಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕೆಲವು ಸೀನ್ಗಳಲ್ಲಿ ಡೈರೆಕ್ಟರ್ ಜೊತೆಗೆ ನಿಂತ್ಕೊಂಡು ಅವ್ರ ಇನ್ಪುಟ್ಸ್ ನು ಹಾಕಿ ಸೊ ಇದಕ್ಕೆ ಕೆಲಸ ಮಾಡಿದ್ರೆ ಥ್ಯಾಂಕ್ಸ್ ಅಲಾಟ್ ಅಲಾಟ್ ನಗೆ. ಹಾಗೇನೆ ನಮ್ಮ ಶಕು ನಿಮ್ಮ ಅವ್ರಿಗೆ ಬಿಡಕ್ಕಾಗಲ್ಲ, ಅದ್ಭುತವಾದಂತಹ ಕಲಾವಿದ್ರು. ಆಮೇಲೆ ಈ ಸಿನಿಮಾ ಈಗ ನಾಗಿ ಹೇಳಿದ ಆಕ್ಚುಲಿ ಸುಯೋಧನ ಸುತ್ತಮುತ್ತ ಅಂತ ಪ್ರತಿ ಒಂದು ಸೀನ್ ಅಲ್ಲೂ ಒಬ್ಬೊಬ್ಬರು ಆರ್ಟಿಸ್ಟ್ ಸ್ಕೋರ್ ಮಾಡಕ್ ಎಲ್ಲಾರ್ಗು ಚಾನ್ಸ್ ಇದೆ. ಈ ಸಿನಿಮಾದಲ್ಲಿ ನಾನೊಬ್ನೇ ಅಂತಲ್ಲ, ಪ್ರತಿ ಒಬ್ಬರಿಗೂ ಈ ಸೀನ್ ಅಲ್ಲಿ ಅವನಿರಪ್ಪ ಅವನೇ ಬಿಟ್ಬಿಡ್ಬೇಕು. ಯಾಕಂದ್ರೆ ಒಂದೇನಂದ್ರೆ ಈಗ ಹೇಳಿದ್ರಲ್ಲ ಒಂದೇ ಡೈಲಾಗ್ ಒಂದೇ ಪೇಜ್ ಅಲ್ಲಿ ಅಂತೇಳಿ, ನಿಜವಾಗ್ಲೂ ಅದೊಂದು ಸೀನ್ ನೋಡಿದ್ರೆ ಸಾಕ್ ಬಿಡ ಇಡೀ ಸಿನಿಮಾಗೆ ಇದೊಂದು ಚೆನ್ನಾಗಿ ಮಾಡಿದೀನಿ ಅಂತೇಳಿ. ಸೊ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಅವ್ರಿಗೆ. ಶಶಿ ಸರ್ ಬಗ್ಗೆ ಹೇಳಂಗೇ ಇಲ್ಲ, ಸೀನಿಯರ್ ಮೋಸ್ಟ್ ಕಲಾವಿದ್ರು, ತುಂಬಾ ಚೆನ್ನಾಗಿ ಪಾಂಡವ್ರದ್ದು ಎಲ್ಲಾ ಟೀಮ್ ಹಿಡ್ಕೊಂಡು ತುಂಬಾ ಲೀಡ್ ಮಾಡಿ ನಮ್ಮ ಅಪೋಸಿಟ್ ಅಲ್ಲಿ ನಿಂತ್ಕೊಂಡು ಎಲ್ಲಾ ಮಾಡಿದ್ದಾರೆ. ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಹಾಗೇನೆ ಸೋನು ಸೂದ್ ಅವರು, ಇಲ್ಲಿ ಒಂದು ತುಂಬಾ ಚೆನ್ನಾಗಿ ಒಂದು ಇನ್ಸಿಡೆಂಟ್ ಗಳಿತ್ತು. ಆಕ್ಚುಲಿ ಬೆಳಗ್ಗೆ ಎಲ್ಲ ಶೂಟಿಂಗ್ ಮಾಡೋರು, ಸಾಯಂಕಾಲ ನೋಡಿದ್ರೆ ಎಲ್ಲ ಜಿಮ್ ಅಲ್ಲಿ ಇರೋರು, ಯಾಕಂದ್ರೆ ಯಾರಿಗೂ ಬಟ್ಟೆ ಇಲ್ಲ, ಎಲ್ಲ ಬೇರ್ ಬಾಡಿ ಸ್ವಲ್ಪ ಹಂಗೆ ಹಿಂಗೆ ಮೇಂಟೈನ್ ಮಾಡ್ಬೇಕು. ಸೊ ಎಲ್ಲರೂ ಜಿಮ್ ಅಲ್ಲಿ ಕಾಣಿಸ್ತಿದ್ರು. ಸೊ ಅದೊಂದೊಂದು ಒಂದು ಉರುಪು ಅಂದ್ರೆ ಇಂಟ್ರೆಸ್ಟ್ ತೋರಿಸ್ತಾ ಇತ್ತು ಅಷ್ಟೇ ಆ ಸಿನಿಮಾ ಬಗ್ಗೆ. ಯಾಕಂದ್ರೆ ಇಲ್ಲಪ್ಪ ಹೀಗೆ ಕಾಣಿಸ್ಬೇಕು, ಹಿಂಗೆ ಇರಬೇಕು ಅಂತೇಳಿ. ಸೊ ಸೋನು ಸೂದ್ ಅವ್ರಿಗೆ ನಮ್ ದಾನಿಶ್ ಅಕ್ತರ್ ಬಗ್ಗೆ ಅಂತೂ ಮಾತಾಡಂಗೆ ಇಲ್ಲ. ಏನಕ್ಕೆ ಅಂತಂದ್ರೆ ನಾವ್ ಆಕ್ಚುಲಿ ಚಕ್ರವರ್ತಿ ಮಾಡಕ್ ಹೈದರಾಬಾದ್ ಹೋಗಿದ್ವಿ. ಅವತ್ ಬೆಳಿಗ್ಗೆ ನಾನು ಸುಜಾ ವರ್ಕೌಟ್ ಮಾಡಕ್ ಆಗ್ಲಿಲ್ಲ, ಏ ಬರಲ್ಲ ಸಂಕಲ ಹೋಗೋಣ ಅಂತ ಬಿಟ್ಟು ಜಿಮ್ಗೆ ಎಂಟರ್ ಆದ್ವಿ ಅಷ್ಟೇನೆ. ಇವ್ರದಲ್ಲಿ ಸೀರಿಯಲ್ ನಡೀತಾ ಇತ್ತು ಹನುಮಂತ ಏನ. ಸೊ ಎಲ್ಲ ಬಂದ್ರು, ನಾನು ಆಕ್ಚುಲಿ ಫಸ್ಟ್ ದಾನಿಶ್ ನೋಡಿದ್ರೆ ಯಾರಿಗಪ್ಪ ಭುವನ್ ಸರ್ ಹಿಂಗ್ ನೋಡಿ ನಾನೇನೆ. ಅವತ್ತು ಅಲ್ಲಿ ಆಕ್ಚುಲಿ ಅವತ್ತು ತೈಸನ ಉಳಿತಾ ಇದ್ರು, ಇರೋಬ್ಬರ ವೇಟ್ ಅಲ್ಲಿ ಹಾಕೊಂಡು ಅದ್ರ ಮೇಲೆ 4 ಜನ ಕೂರಿಸ್ಕೊಂಡು ಸುಮ್ಮನೆ ಮಕ್ಳು ಆಟ ಆಡ್ತಾರೆ, ನಾನು ಆಟ ಆಡ್ತಾ ಹೋದಿನ ನನಗಪ್ಪ ಏನೇ ಹಿಂಗಿದ್ದಾರೆ ಅಂತ. ಸೊ ಅಲ್ಲಿ ನೋಡ್ಕೊಂಡು ನಾನು ಸುಮ್ಮನೆ ಬಂದಿದ್ದೆ ನಾನು ಅಷ್ಟೇನೆ. ಯಾವಾಗ ಮುನಿರತ್ನ ಕುರುಕ್ಷೇತ್ರ ಅಂತ ನಾನು ಒಂದು ಹೇಳಿದ್ದು, ಯಾವ ಕ್ಯಾರೆಕ್ಟರ್ ಯಾರು ಬೇಕಾದ್ರೆ ಹಾಕೋಣ, ನೀನು ಭೀಮನ್ ಮಾತ್ರ ನಾನು ಹೇಳ್ತೀನಿ ದಯವಿಟ್ಟು ಒಂದು ಸ್ವಲ್ಪ ತಡ್ಕೋ ನೀನು ಅಂತೇಳಿ. ಯಾಕಂದ್ರೆ ಆ ಪರ್ಸನಾಲಿಟಿ ಹೈಟು ನಿಜವಾಗ್ಲೂ ಇವತ್ ತುಂಬಾ ಸಣ್ಣ ಕಾಣಿಸ್ತಾ ಇದಾರೆ, ಆಲ್ಮೋಸ್ಟ್ ಆಲ್ ಇದ್ರದ್ದು ಎರಡರಷ್ಟು ಇದ್ರು. ಸೊ ಆ ತರ ಅವ್ರು ಕೆಲಸ ಮಾಡಿದ್ರು. ಸೊ ಅವ್ರಿಗೂ ಆಲ್ ದಿ ಬೆಸ್ಟ್. ಹಾಗೆ ನಮ್ಮ ಯಶಸ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ತುಂಬಾ ಮುದ್ಮುದ್ದಾಗಿ ಕಾಣಿಸ್ತಾರೆ. ಸೊ ತಮ್ಮ ಡೆಡಿಕೇಶನ್ ಈ ಸಿನಿಮಾ ಮೇಲೆ ಪೂರ್ತಿ ಹಾಕಿದ್ದಾರೆ. ಯಾಕಂದ್ರೆ ಒಂದು ಪೌರಾಣಿಕ ಸಿನಿಮಾ ಎಲ್ರಿಗೂ ಸಿಗಲ್ಲ, ಸಿಕ್ಕಿದಾಗ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಖಂಡಿತ ತಿಳ್ಕೊಂಡ್ರು. ಸೊ ಅವ್ರು ಮಾಡಿದ್ದಾರೆ. ಹಾಗೇನೆ ನಮ್ಮ ಚೇತನು ದುಶಾಸನ ಚೆನ್ನಾಗಿ ಮಾಡಿದ್ದಾನೆ, ಪಕ್ಕದಲ್ಲೇ ಇರ್ತಾನೆ, ತುಂಬಾ ಮುದ್ಮುದಾಗೂ ಕಾಣಿಸ್ತಾನೆ. ಕೆಲವು ಸೀನ್ಗಳು ಆಕ್ಚುಲಿ ತುಂಬಾ ಮೈಲೇಜ್ ತಗೊಂಡಿದ್ದಾರೆ. ಸೊ ಹೇಳ್ತಾ ಇದ್ದಾರೆ ಅದನ್ನೇ, ನೋಡಪ್ಪ ಎಲ್ಲಾರೊಂದು ಸೀನ್ ಎಲ್ಲ ಒಬ್ಬೊಬ್ರಿಗೆ ಸಿಗುತ್ತೆ ಅಂತೇಳಿ. ಸೊ ಆ ಥರದೊಂದು ಇನ್ನು ನಮ್ಮ ಭಾನುವ್ರ ಮತಿರ ಬಗ್ಗೆ ಹೇಳಂಗೇ ಇಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಸಾಂಗ್ ಇವತ್ತು ನೋಡಿದ್ರೆ ನಂಗೆ ಖುಷಿ ಆಯ್ತು, ಚೆನ್ನಾಗಿದಪ್ಪ ಅಂತೇಳಿ. ಏನಂದ್ರೆ ಎಲ್ಲ ಒಂದು 50 ಸಿನಿಮಾನ ನಾನು ಫಸ್ಟ್ ಒಂದೇ ಒಂದು ಕೇಳ್ಪಡಿದ್ದು, ಅಣ್ಣ ಏನಾರು ಹಾಕೋಣ ಆದ್ರೆ ಕನ್ನಡದ ಹೀರೋಯಿನ್ ಇರ್ಲಿಲ್ಲ ಅಣ್ಣ 50 ಸಿನಿಮಾ, ನಮ್ಗೊಂದು ಮೈಲೇಜ್ ಇರುತ್ತೆ, ಅದು ಮೈಲ್ ಸ್ಟೋನ್ ಅದು ನಮ್ಗೆ ಅಂತೇಳಿ. ಸೊ ಆ ತರ ಸೊ ಭಾನುಮತಿ ಆಗಿ ಮಾಡಿದ್ದಾರೆ. ಇದೆಲ್ಲ ಬಿಟ್ರೆ ನಾನು ಅವತ್ತು ಹೇಳದೆ ಇವತ್ತು ಹೇಳ್ತಾ ಇದ್ದೀನಿ, 70s 80s 90s 2000 2010 ಇಷ್ಟರಲ್ಲಿ ಎಷ್ಟು ಜನ ಸ್ಟಾರ್ಗಳಿದ್ರು ಅಷ್ಟು ಜನ ಇದ್ರಲ್ಲಿ ಇದಾರೆ. ಯಾಕಂದ್ರೆ ಅಪ್ಪಾಜಿಗೆ ಆಕ್ಚುಲಿ ತುಂಬಾ ಹೆಲ್ತ್ ಇಶ್ಯೂ ಇತ್ತು, ಅವ್ರ ಆಕ್ಚುಲಿ ಶೂಟಿಂಗ್ ನನಗೆ ಬರಲ್ಲ ಬರಲ್ಲ ಅಂತ ಹೇಳಿದ್ರು. ಬಟ್ ಕಲಾವಿದರಿಗೆ ಅದು ಅದು ಇವಾಗ ನಾನು ನೆನೆಸ್ಕೊಳ್ತೀನಿ ತುಂಬಾನೇ. ನಮ್ಮಪ್ಪ ಸಹಾಯಕ್ಕೆ ಇನ್ನೊಂದೊಂದು 10 ದಿನ 15 ದಿನ ಇದ್ದಾಗ ಅವ್ರು ಹೇಳೋರು, ಯಾವ ಮುಖಕ್ಕೆ ಬಣ್ಣ ಹಾಕಿಲ್ಲ, ನಾನು ಮುಖ ಎಲ್ಲ ಕಡಿತಾ ಇದೆ, ನಂಗೆ ಹಿಂಗಾಗ್ತದೆ ಹಂಗಾಗ್ತದೆ. ನಮ್ಗೆ ಆಕ್ಚುಲಿ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಏನಕ್ಕೆ ಹೇಳ್ತಾ ಇದಾರ ಅದನ್ನ ಅಂತೇಳಿ. ಯಾವಾಗ ಅಪ್ಪಾಜಿ ನಾನು ನೋಡಿದೆ ನಾನು ಸೆಟ್ಗಳಲ್ಲಿ, ಅವ್ರು ಹೇಳೋರು ನಂಗೆ ಇಲ್ಲಿ ಆಗಲ್ಲ ಕಂಡ್ರೆ ಬಿಟ್ಬಿಡ್ರು ಅಂತೇಳಿ. ಅವ್ರು ಎಷ್ಟೊದು ಬರ್ತಾರೋ ಅಷ್ಟೊಂದು ಶೂಟಿಂಗ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಬಟ್ ಅಷ್ಟು ಕಾರ್ನಿಮೆಂಟ್ಸ್ ಹಾಕಿ ಮೇಕಪ್ ಹಾಕಿ ಹಿಂಗಿರೋರು ಎದೆ ಒಪ್ಸೋರಲ್ಲ ನಿಜವಾಗ್ಲೂ. ಅವಾಗ ಅನ್ಸೋ ಆ ಬಣ್ಣಕ್ಕೆ ಎಷ್ಟು ಬೆಲೆ ಇದೆ, ಅದಕ್ಕೆ ಎಷ್ಟು ಪವರ್ ಇದೆ ಅಂತ ಅವತ್ತು ನಾನು ಅಲ್ಲಿ ಕನೆಕ್ಟ್ ಮಾಡ್ಕೊತಾ ಇದ್ದೆ. ನಮ್ಮಪ್ಪ ಏನಕ್ಕೆ ಹಂಗೆ ಹೇಳ್ತಾ ಇದ್ರು ಅಂತೇಳಿ. ಸೊ ಅವ್ರು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಭೀಷ್ಮನಾಗಿ, ಯಾಕಂದ್ರೆ ಮುನಿಯವರು ಯಾವಾಗ್ಲೂ ಹೇಳೋರು, ನೋಡೋಣ ಅವ್ರು ಮಾಡ್ಲಿಲ್ಲ ಅಂತಂದ್ರೆ ನಾನು ಈ ಸಿನಿಮಾ ಮಾಡಲ್ಲ, ಇಲ್ಲ ನೀವೇ ಇನ್ನೊಂದು ಆಲ್ಟರ್ನೇಟ್ ಹೆಸರು ಹೇಳಿ ಅಂತನ್ಬಿಟ್ಟು. ಸೊ ಭೀಷ್ಮಾಗ ಅವ್ರು ಮಾಡಿದ್ದಾರೆ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಡೈಲಾಗ್ ಕೇಳಕ್ಕಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ನಿಜವಾಗ್ಲೂ ಕಣ್ ತುಂಬ್ಕೊಳಕ್ ಒಂದು ಹಬ್ಬ ಇದು. ಸೊ ಹಾಗೇನೆ ಶ್ರೀನಿವಾಸ್ ಮೂರ್ತಿ ಸರ್ ಇದ್ದಾರೆ, ಶ್ರೀನಿವಾಸ್ ಸರ್ ಇದ್ದಾರೆ, ಆಮೇಲೆ ನಮ್ಮ ಸೀನಿಯರ್ ಆಕ್ಚುಲಿ ಅರ್ಜುನ್ ಸರ್ಜಾ ಅವ್ರು ಇದ್ದಾರೆ. ಸೊ ಎಲ್ಲ ಒಂದು ಜಾಮ್ ಪ್ಯಾಕ್ ಅಲ್ಲಿ ಮಾಡಿದಂತ ಸಿನಿಮಾ ನಿಖಿಲ್ ಅವ್ರು ಇದ್ದಾರೆ. ಸೊ ಎಲ್ಲ ಪ್ರತಿಯೊಂದು ಸಿನಿಮಾ ನಾವ್ ಆಕ್ಚುಲಿ 3 ಗಂಟೆ ಕೂತ್ಕೊಂಡು ಯಾರು ದೊಡ್ಡದು ಯಾರು ಚಿಕ್ಕದು ಅನ್ನೋದಕ್ಕಿಂತ ಒಂದು ಕುರುಕ್ಷೇತ್ರನ ಇವತ್ತಿನ ಜನರೇಷನ್ ಎಷ್ಟು ಚೆನ್ನಾಗಿ ನೋಡ್ತಾರೆ, ಅದನ್ನ ಎಷ್ಟು ಚೆನ್ನಾಗಿ ತಗೊಳ್ತಾರೆ, ಹಾಗೇನೆ 3D ನೋಡೋದಕ್ಕೆ ಒಂದು ಹಬ್ಬಾನೇ ಅದು. ಸೊ ಇದನ್ನ ದಯವಿಟ್ಟು ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಈ ಸಿನಿಮಾಗೆ ಹರಿಸಿ ಆಶೀರ್ವದಿಸಿ ಬೆಳೆಸಿ. ಯಾಕೆ ಅಂತಂದ್ರೆ ಹೌದು ಬಜೆಟ್ ವೈಸಲ್ಲೂ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಈ ಸಿನಿಮಾ ಚೆನ್ನಾಗಿ ಆಗಿದ ತಕ್ಷಣ ಇನ್ನೂ ಒಂದಷ್ಟು ಜನಕ್ಕೆ ಹುರುಪಾಗ್ತಾರೆ,
ಈಗ ಆಕ್ಚುಲಿ ಮಧುಕರ್ ನಾಯಕ ಮಾಡೋಣ ಅಂತ ಹೇಳಿ ರಾಕೇಶ್ ಸರ್ ಇದ್ರು. ಸೊ ಹೀಗೇನೆ ಸುಮಾರು ಜನ ಎದ್ದೇಳ್ತಾರೆ. ಸೊ ಆಗ ಒಂದೇನಾಗುತ್ತೆ, ಇಂಡಸ್ಟ್ರಿಗೆ ಅದೊಂದು ಪ್ಲಸ್ ಆಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಇನ್ನೊಬ್ರು ಎಲ್ಲರೂ ತಿರುಗಿ ನೋಡೋಂಗಾಗುತ್ತೆ, ಯಾವ್ದಪ್ಪ ಏನೋ ಮಾಡ್ತಾ ಇದಾರೆ ಇಲ್ಲಿ ಅಂತೇಳಿ. ಸೊ ಆದ್ರಿಂದ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಈ ಸಿನಿಮಾ ಕೊಡಿ, ನಮ್ಮಂತ ಸಣ್ಣ ಸಣ್ಣ ಕಲಾವಿದನ ಅರಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅದೇ ಈಗ ಆನ್ಲೈನ್ ಬುಕ್ಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ತಮ್ಮ ತಮ್ಮ ಪೇಜ್ ಅಲ್ಲಿ ಚಾನೆಲ್ಗಳಿರ್ಬೋದು, ದಯವಿಟ್ಟು ಇದು ಪ್ರೋತ್ಸಾಹ ಕೊಡಿ. ಎಲ್ಲರೂ ಆಕ್ಚುಲಿ ಆನ್ಲೈನ್ ಅಲ್ಲಿ ತಗೊಂಡ್ರೆ, ಯಾಕಂದ್ರೆ ಎಲ್ಲಾ ಕಡೆ ಇದೆ, ಆಮೇಲೆ 2D 3D ಎರಡೂ ಇದೆ. ಆಮೇಲೆ ಇನ್ನೊಂದು ಅದೊಂದು ಹೇಳ್ತೀನಿ, ಆಕ್ಚುಲಿ 2D ನೋಡಿದೆಲ್ಲ 3D ಯಾಕೆ ನೋಡೋದಿಲ್ಲ, 3D ನೋಡಿದ್ರೆ 2D ಯಾಕೆ ನೋಡೋದು, ಖಂಡಿತ ಹಂಗ ಅನ್ಕೋಬೇಡ್ರೆ. 2D ಬೇರೆ ಸಿನಿಮಾ, 3D ಬೇರೆ ಸಿನಿಮಾ ಅಂತ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ನಮ್ಮ ಮುನಿರತ್ನ ಅವ್ರು ತುಂಬಾ ಬ್ರಿಲಿಯಂಟ್, ಒಂದ್ ಸಿನಿಮಾ ಕಾಸು ಕೊಟ್ಬಿಟ್ಟು ಎರಡು ಸಿನಿಮಾ ಕೆಲಸ ಮಾಡ್ತಾರೆ ನಮ್ ಕೈ. ಸ್ಪಾಟ್ ಅಲ್ಲಿ ನಮ್ಗೆ ಅನ್ಸ್ಲಿಲ್ಲ, ನಿಜ ಹೇಳ್ತೀನಿ ಈಗ, ಸ್ಪಾಟ್ ಅಲ್ಲಿ ಒನ್ ಮೋರ್ ಅಂತಾರಲ್ಲ, ಆಯ್ತು ಬಿಡಪ್ಪ ಒನ್ ಮೋರ್ ಅಂತಂದ್ಬಿಟ್ಟು ಮಾಡ್ಬಿಟ್ವಿ. ಯಾವಾಗ ಡಬ್ಬಿಂಗ್ ಬಂದ್ವಿ ನಾವು, ಒಂದ್ಸಲಿ ಮಾಡ್ಬಿಟ್ಟೆ ಮ್ಯಾಚ್ ಮಾಡ್ಕೊಳ್ಳಂದ್ರೆ ಸರ್ ಆಗಲ್ಲ ಸರ್ ಇನ್ನೊಂದ್ಸಲಿ ಮಾಡಿ. ನಾನು ಅವಾಗ್ಲೇ ಅವ್ರಿಗೆ ಇಟ್ಕೊಂಡಿದ್ದು, ಒಂದ್ ಸಿನಿಮಾ ಕಾಸು ಕೊಟ್ಟು ಎರಡು ಸಿನಿಮಾ ಕೆಲಸ ಮಾಡಿಸಿದಲ್ಲ ಅಣ್ಣ, ನ್ಯಾಯನ ಧರ್ಮನ ಅಂತೇಳಿ. ಆದ್ರಿಂದ ನೀವು 2D ನೋಡಿದಾಗ ನೀವು ನೋಡೋದೇ ಇನ್ನೊಂದು ಕುರುಕ್ಷೇತ್ರ, ನೀವು 3D ನೋಡಿದಾಗ ನೋಡೋದು ಇನ್ನೊಂದು ಕುರುಕ್ಷೇತ್ರ. ಮಾಮೂಲಿ 2D ಇಲ್ಲಾದ್ರೆ ಗದೆ ನಿಮ್ಗೆ ಎತ್ಕೊಂಡು ಇಟ್ಕೊಳ್ತೀವಿ, ಇಲ್ಲ ಪ್ರತಿಯೊಂದು ಆಕ್ಷನ್ ಚೇಂಜ್ ಇರುತ್ತೆ, ಡೈಲಾಗ್ ಡೆಲಿವರಿನೂ ಚೇಂಜ್ ಇರುತ್ತೆ. ಅದೇ 3D ಲಿ ಅದು ನೆತ್ ಆ ಕ್ಯಾಮ್ರಾ ಹತ್ರ ನಿಮ್ ಹತ್ರ ಬೌನ್ಸ್ ಆದಂಗೆ ಇರುತ್ತೆ. ಆಮೇಲೆ ಅಲ್ಲಿ ಡೈಲಾಗ್ ಡೆಲಿವರಿನೇ ಬೇರೆ ಇದೆ. ಸೊ ಎರಡು ಬೇರೆ ಬೇರೆ ಸಿನಿಮಾ ಒಂದೇ ಹೆಸರಿನ ಎರಡು ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಥಿಯೇಟರ್ ಅಲ್ಲಿ ನೋಡೋದಣ್ಣ, ಇನ್ನೆಲ್ಲೂ ನೋಡಕ್ಕಾಗಲ್ಲ, ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಆಗಲ್ಲ ಇದನ್ನ. ಯಾಕಂದ್ರೆ ಇಲ್ಲ ಪೈರಸಿ ಒಂದ್ ಹೇಳ್ತೀನಣ್ಣ, ಎಷ್ಟೇ ಪೈರಸಿ ಮಾಡ್ಲಣ್ಣ ಅವರು, ನಿಜವಾಗ್ಲೂ ಒಂದ್ ತಲೆ ತಕ್ಷಣ ನಾವೇ ಹಾಕಿ ಮುಟ್ಟಿರ್ತಾರೆ, ಆಯ್ತು ಹೋಗಿದ ಅಂತಂದ್ಬಿಟ್ಟು. ಯಾಕಂದ್ರೆ ಇದಂತ ಸಿನಿಮಾ ನಮ್ಗೊಂದೊಂದು ಖುಷಿ ಇದೆ, ಸಂತೋಷ ಇದೆ. ಈ ತರ ಸಿನಿಮಾದಲ್ಲಿ ನಮ್ಗೊಂದು ಚಾನ್ಸ್ ಕೊಟ್ಟು ಈ ಸಿನಿಮಾ ಮಾಡಿ ನಮ್ಮ ಮುನಿರತ್ನ ಅವ್ರು ಆಕ್ಚುಲಿ ಇನ್ನೂ ಹೆಚ್ಚು ಇದೇ ತರ ಸಿನಿಮಾಗಳು ಮಾಡ್ಲಿ. ಹಾಗೆ ಆಕ್ಚುಲಿ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ಇನ್ಫೋನ್ ಮಾತಾಡೋ ಕೆಲಸ ಕೇಳಿಸ್ಕೊಳ್ಳೋಣ ನಾವು. ಹಲೋ ಒಂದು ನಿಮಿಷ, ಏನಿಗೆ ಒಂದು ನಿಮಿಷ ಅಂತ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನೆಕ್ಸ್ಟ್ ಸಿನಿಮಾಗೆ 2D 3D ಮಾಡಿದಾಗ ಡಬಲ್ ಪೇಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.